ಔರಾದಪಟ್ಟಣ ಪಂಚಾಯತ್ ಚುನಾವಣೆ ಪ್ರಚಾರದ ಕಾವು ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ಇಲ್ಲಿ ಬಿಸಿಲಿನ ಝಳಕ್ಕಿಂತಲೂ ಚುನಾವಣಾ ಪ್ರಚಾರದ ಕಾವು ಅಬ್ಬರದಿಂದ ಸಾಗ್ತಾ ಇದೆ. ಕಾಂಗ್ರೆಸ್ ಮತ್ತು ಬಿಜೆಪಿ ಸದಸ್ಯರು ಕಣದಲ್ಲಿದ್ದಾರೆ. ಸದಸ್ಯರನ್ನ ಗೆಲ್ಲಿಸಲೇಬೇಕೆಂಬ ಎಂಎಲ್ಎ ಮತ್ತು ಎಂಎಲ್ಸಿ ಪ್ರಚಾರವನ್ನು ಕೂಡ ನಡೆಸ್ತಿರುವಂಥದ್ದು. ಔರಾದಪಟ್ಟಣದಲ್ಲಿ ಬಿಜೆಪಿ ಶಾಸಕ ಪ್ರಭು ಚೌಹಾಣ್ ಮತ್ತು ಕಾಂಗ್ರೆಸ್ನ ವಿಧಾನ ಪರಿಷತ್ ಸದಸ್ಯರಾದಂಥ ವಿಜಯ್ ಸಿಂಹ ಅವರು ತಮ್ಮ ತಮ್ಮ ಸದಸ್ಯರುಗಳ ಗೆಲುವಿಗಾಗಿ ಔರಾದ ನಂಬರ್ 19 ವಾರ್ಡ್ಗಳಲ್ಲಿ ಮನೆ ಮನೆಗೆ ತೆರಳಿ ಚುನಾವಣಾ ಪ್ರಚಾರವನ್ನು ಮಾಡಿ ತಮ್ಮ ತಮ್ಮ ಸದಸ್ಯರುಗಳನ್ನ ಗೆಲ್ಲಿಸಲೇಬೇಕೆಂದು ಮತದಾರರಲ್ಲಿ ಮನವಿಯನ್ನ ಮಾಡಿಕೊಳ್ತಿದ್ದಾರೆ. ಶಾಸಕ ಪ್ರಭು ಚೌಹಾಣ್ ವಾರ್ಡ್ ನಂಬರ್ 3ರಲ್ಲಿ ಮತ್ತು 4 ಮತ್ತು 16ರಲ್ಲಿ ಮನೆ ಮನೆಗೆ ಹೋಗಿ ಚುನಾವಣೆ ಪ್ರಚಾರ ಮಾಡಿ ಹೇಳಿದ್ರು. ಔರಾದಪಟ್ಟಣ ಪಂಚಾಯತ್ನಲ್ಲಿ ಕಳೆದ 5 ವರ್ಷಗಳಲ್ಲಿ ಭ್ರಷ್ಟಾಚಾರ ನಡೆದಿತ್ತು. ಆದ ಕಾರಣ ಈ ಸಲ ಪಟ್ಟಣ ಪಂಚಾಯತ್ ಚುನಾವಣೆಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದರೆ ಭ್ರಷ್ಟಾಚಾರದ ತನಿಖೆ ಮಾಡಲಾಗುವುದು ಅಂತ ಹೇಳಿದ್ರು. ಮತ್ತು ಕುಡಿಯುವ ನೀರಿನ ತುಂಬಾ ಸಮಸ್ಯೆ ಇದೆ, ಅದಕ್ಕೆ ಕಾರಂಜಾ ಡ್ಯಾಂನಿಂದ ಕೂಡ ನೇರವಾಗಿ ಪೈಪ್ ಲೈನ್ ಮಾಡುವ ಮೂಲಕ ಸಮಸ್ಯೆಯನ್ನ ಬಗೆಹರಿಸುವವರಾಗುವುದು ಅಂತ ಭರವಸೆಯನ್ನ ನೀಡಿದ್ರು. ನಮ್ಮೆಲ್ಲ ಅಭ್ಯರ್ಥಿ 100% ಗೆಲ್ತಾರ. ನಾನು ಮನೆ ಮನೆ ಹೋಗಿ ಮತದಾರ ಪ್ರಭುಗೆ ವಿನಂತಿ ಮಾಡ್ಕೊಡ್ತೀನಿ, ಕೆಲವೆಲ್ಲ ಆಶೀರ್ವಾದ ಮಾಡ್ರಿ. ಹಿಂದೆ ಏನು ಮುನ್ಸಿಪಾಲ್ಟಿ ಎಲ್ಲ ಭ್ರಷ್ಟಾಚಾರ ಆಗಿದೆ, ನಾನು ಸಂಕಲ್ಪತ್ರದಲ್ಲಿ ಬರೆದೆವು. ಈ ನಮ್ಮ ಮುನ್ಸಿಪಾಲ್ಟಿ ಬಂದ ಮೇಲೆ ಹಲಾಳಿನಿಂದ ಕಾರಂಜಾ ಡ್ಯಾಮ್ನಿಂದ ಡೈರೆಕ್ಟ್ ಅವರ ನೀರು ಸರಬರಾಜಿ ಮಾಡಕ್ಕೆ ನಾನು ವಚನಬಂದಿದ್ದೀನಿ. ಮಾಡಿಸಿ ಬಿಡಿ, ಏನ್ ಮಾಡ್ತಾರೆ ಮಾಡಿಸಿ, ಅದರಲ್ಲಿ ಏನಿದೆ ಏನಿದೆ ಗೊತ್ತಾಗ್ಲಿ ಜನಕ್ಕೂ. ಏನ್ ಭ್ರಷ್ಟಾಚಾರ ಆಗಿಲ್ಲ, ಏನು ಆಗಿಲ್ಲ, ಸುಮ್ಮನೆ ಹೇಳ್ತಾರೆ. 8th ವಾರ್ಡ್ ಅಲ್ಲಿ ಆಗ್ಲೇ ಪ್ರಚಾರ ಆಗಿದೆ, ಇನ್ನೊಂದು ಅರ್ಧ ಮುಗಿಸ್ಬಿಡ್ತೀವಿ ನಾಳೆವರೆಗೂ. ನಾಳೆ ಸಾಯಂಕಾಲವರೆಗೂ ಟೈಮ್ ಇದೆ, ಎಲ್ಲ ಕಡೆ ಮುಗಿಸ್ತೇವೆ. ಮತ್ತೆ ನಾವೇ ಅಲ್ಲ, ಎಲ್ಲ ನಮ್ಮ ಕ್ಯಾಂಡಿಡೇಟ್ಗಳೆಲ್ಲ ಸತತವಾಗಿ ಬಿ ಫಾರ್ಮ್ ಸಿಕ್ಕಿದೆಯಲ್ಲ, ಆವಾಗಿಂದ ಅವರೆಲ್ಲರೂ ಪ್ರಚಾರ ಮಾಡ್ತಾನೆ ಇದ್ದಾರೆ. ಎಲ್ಲ ಮನೆ ಮನೆ ಹೋಗಿ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಎಲ್ಲರಿಗೆ. ಆಮೇಲೆ ನಮ್ಗೆ 100% ಮೆಜಾರಿಟಿ ಬರೋದು ವಿಶ್ವಾಸ ಇದೆ. ಏನು ಚುನಾವಣೆ ಇದೆ ಈ ಪತ್ರ ಪತ್ರಿಕೆ ಪುರಸಭೆದು, ಅದರ ಬಗ್ಗೆ ನಾವೆಲ್ಲ ಈಗಾಗಲೇ 8-9 ವಾರ್ಡ್ ಕವರ್ ಮಾಡಿದ್ದೇವೆ. ಹೆಚ್ಚಿಗೆ ನಮಗೆ ಜನರು ರೆಸ್ಪಾನ್ಸ್ ಕೊಟ್ಟಿದ್ದಾರೆ. ಈ ಸ್ಥಳೀಯ ಸಮಸ್ಯೆಗಳ ಬಗೆಹರಿಸೋದಕ್ಕೆ ಇವರು ಸಮರ್ಥ ಅಂತ ಜನರಿಗೆ ಅರಿವಾಗಿದೆ. ಆ ದಿಶೆಯಲ್ಲಿ ಜನರು ನಮಗೆ ಬಹುಮತ ಕೊಡ್ತಾರೆ.